ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಇದೇನು ಈ ಹೂ ನನ್ನ ರೂಮಿಗೆ ಹೇಗೆ ಬಂತು? ಅಂದವಾದ ಹೂ ನೀನ್ ಬೇಕು ಅಂತಾನೆ ತರಿಸಿರೋ ಹೂ, ಕೊಂಡ್ಕೊಳ್ಳುವಾಗ ಸುವಾಸನೆ ಬರೋ ಹೂ, ಕೊಂಡ್ಕೊಂಡ್ಮೇಲೆ ಇನ್ನೊಂದು ವಾಸನೆ ಬರೋ ಹೂವು. ಹೇಯ್, ಏನ್ ಮಾತಾಡ್ತಿದ್ಯಾ ನೀನು? ಈ ಹೂವು ನಿನ್ ಕೋಣೆಲ್ ಯಾಕಿದೆ ಅಂತ ನೀನ್ ಕೇಳ್ಬೇಕು ಅಂತಿರೋ ಪ್ರಶ್ನೆಗೆ ನಾನ್ ಕೊಟ್ಟಿರೋ ಉತ್ತರ ಇದು. ನನ್ ವಿಶಾಲ್ ರೂಮಲ್ಲಿ ಇಟ್ರೆ ನೀನ್ ತಗೊಂಬಂದ್ ನನ್ ರೂಮಲ್ಲಿ ಯಾಕಿಟ್ಟೆ? ನಿನ್ ಯಜಮಾನ್ರ ಕೋಣೆಲಿ ಯಾಕಿಟ್ಟೆ? ಇಡೋ ಹಾಗಿದ್ರೆ ನಾನ್ ಇಡ್ಬೇಕು. ನೀನ್ ಯಾಕಿಡ್ಬೇಕು? ಯಾಕಂದ್ರೆ ಅವ್ರನ್ನ ನಾನು ದೇವ್ರ ತರ ಆರಾಧಿಸ್ತಿದ್ದೀನಿ. ಅದಕ್ಕೆ ಆ ಕೋಣೆಲಿ ಗಾಯತ್ರಿ ಅಮ್ಮವರು ದೇವತೆ ತರ ಕಾಪಾಡ್ತಿದ್ದಾರೆ. ಅದಕ್ಕೆ ನೀನ್ ಯಾಕ ಈ ಹೂವನ್ ತಂದಿಟ್ಟಿದ್ದೆ? ನೀನು ಗೀನು ಅಂತ ಮರ್ಯಾದೆ ಇಲ್ದೆ ಹುಚ್ಚುಚ್ಚ ತರ ಮಾತ್ ಬರ್ತಿದೆ ಯಾಕೆ? ಖಂಡಿತವಾಗ್ಲೂ ಬರುತ್ತೆ. ನನ್ ಗಂಡನ್ ಕೋಣೆಲಿ ನೀನು ಈ ತರ ಹುಚ್ಚುಚ್ಚಾಗಿ ಹೂ ಇಟ್ರೆ ನನ್ ಬಾಯಲ್ಲ ನನ್ ಕೈ ಮಾತಾಡ್ಬೇಕಾಗತ್ತೆ. ಏಯ್, ಏನೇ ಜಾಸ್ತಿ ಮಾತಾಡ್ತಿದ್ಯಾ? ಮೈ ಮೇಲೆ ಬರ್ತಾ ಇದ್ಯಾ? ಈ ಸಾರಿ ಹೂವಲ್ಲಿ ಹೆವಿ ಡೋಸ್ ಕೊಟ್ಟಿದ್ದೀನಿ ಬ್ರೋ. ನಿಧಾನವಾಗಿ ಗಾಢ ನಿದ್ರೆಗೆ ಹೋಗ್ತಾಳೆ. ಒಂದೆರಡು ಮೂರು ದಿನ ಆದ್ಮೇಲೆ ಶಾಶ್ವತ ನಿದ್ರಾ ಲೋಕಕ್ಕೆ ಹೋಗ್ಬಿಡ್ತಾರೆ. ಏನ್ ಮಾಡ್ತಿದ್ಯಾ? ನೀನ್ ಇಷ್ಟಪಟ್ಟು ತಂದಿರೋ ಈ ಹೂ ವಾಸನೆ ನೋಡು. ಬಿಡು ಬಿಡು, ತಗೋ ವಾಸನೆ, ತಗೋ ತಗೋ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.